ನಮಸ್ಕಾರ ವೀಕ್ಷಕರೇ. ಭಾರತೀಯ ಮೀನುಗಾರರು ಯಾವಾಗಲೂ ಪಾಕಿಸ್ತಾನದಲ್ಲಿ ಸಿಗಾಕೊಂಡು ತಮ್ಮ ಜೀವನವನ್ನೇ ನಶ್ವರ ಮಾಡಿಕೊಂಡಿರೋ ಸಾಕಷ್ಟು ಉದಾಹರಣೆಗಳಿದೆ. ಇಂಥ ಕಥೆಗಳಿಗೆ ಸಂಬಂಧಪಟ್ಟ, ಇಂಥ ರಿಯಲ್ ಸ್ಟೋರಿಗಳಿಗೆ ಸಂಬಂಧಪಟ್ಟಂಥ ಚಿತ್ರಗಳು ಕನ್ನಡದಲ್ಲೂ ಬಂದಿದೆ, ಸಾಕಷ್ಟು ಸಿನಿಮಾಗಳು ಬಂದಿದೆ. ಇದೀಗ ಮೀನುಗಾರಿಕೆಗೆ ತೆರಳಿದಾಗ ತಮಗೆ ಅರಿವಿಲ್ಲದೆ ಪಾಕಿಸ್ತಾನದ ಸಮುದ್ರದಲ್ಲಿ, ಅಂದರೆ ಮೂವ್ ಆಗಿರುತ್ತೆ ಬೋಟು, ತಮಗೆ ಗೊತ್ತಿಲ್ಲದೆ ಬಾರ್ಡರನ್ನು ಕ್ರಾಸ್ ಮಾಡಿ ಪಾಕಿಸ್ತಾನದ ಜೈಲಿನಲ್ಲಿ ನರಕ ಯಾತನೆಯನ್ನು ಅನುಭವಿಸುತ್ತಿರುವಂತಹ ಸುಮಾರು 199 ಮೀನುಗಾರರನ್ನು ಬಿಡುಗಡೆ ಮಾಡೋ ಸುದ್ದಿಯನ್ನು ಪಾಕಿಸ್ತಾನ ಅಧಿಕೃತವಾಗಿ ಘೋಷಿಸಿದೆ. ಎಲ್ಲವೂ ಅಂದುಕೊಂಡಂತೆ. ಆದರೆ ಮೇ ಹನ್ನೆರಡನೇ ತಾರೀಕು ಭಾರತದ 199 ಮೀನುಗಾರರು ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ, ಪಾಕಿಸ್ತಾನದ ಜೈಲಿನಲ್ಲಿರುವಂತಹ. ಆದರೆ ಒಬ್ಬ ಖೈದಿ ಏನು ಪಾಕಿಸ್ತಾನದ ದೃಷ್ಟಿಯಲ್ಲಿ, ವಲಸಿಗ ಪಾಕಿಸ್ತಾನದ ದೃಷ್ಟಿಯಲ್ಲಿ, ಭಾರತದಿಂದ ಅಕ್ರಮವಾಗಿ ಪಾಕಿಸ್ತಾನವನ್ನು ಪ್ರವೇಶಿಸಿದ ಅಂತ ಹೇಳ್ತಿರುವಂಥ ಪಾಕಿಸ್ತಾನದಲ್ಲಿರುವಂಥ ಒಬ್ಬ ವ್ಯಕ್ತಿ ಅಲ್ಲೇ ಮೃತಪಟ್ಟಿರೋದು ಬೇಸರದ ಸಂಗತಿಯಾಗಿದೆ. ಆದರೆ 200 ಜನರಲ್ಲಿ 199 ಜನರನ್ನು ಪಾಕಿಸ್ತಾನ ಬಿಡುಗಡೆಗೆ ನಿರ್ಧರಿಸಿದೆ. ಪಾಕಿಸ್ತಾನದ ನಡೆಯನ್ನು ಕೇಂದ್ರ ಸರ್ಕಾರ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಈ ಹಿಂದೆ ಸಾಕಷ್ಟು ಮೀನುಗಾರರು ಅಲ್ಲೇ ತಮ್ಮ ಜೀವನವನ್ನು ನಶ್ವರ ಮಾಡಿಕೊಂಡ್ರು, ಅಲ್ಲೇ ಕೊನೆಯ ಉಸಿರನ್ನು ಎಳೆದರು. ಕೆಲವರು ಈಗ ಕೂಡ ಎಲ್ಲಿದ್ದಾರೆ ಏನು ಅನ್ನೋ ಸುಳಿವು ಕೂಡ ಸಿಕ್ಕಿಲ್ಲ. 199 ಮೀನುಗಾರರ ಬಿಡುಗಡೆ ಮತ್ತು ವಾಪಸಾತಿಗೆ ತಯಾರಿ ನಡೆಸುವಂತೆ ಸಂಬಂಧಿಸಿದ ಸರ್ಕಾರಿ ಸಚಿವಾಲಯಗಳಿಗೆ ತಿಳಿಸಲಾಗಿದೆ ಎಂದು ಸಿಂಧ್ನ ಜೈಲು ಮತ್ತು ತಿದ್ದುಪಡಿ ವಿಭಾಗದ ಉನ್ನತ ಪೊಲೀಸ್ ಅಧಿಕಾರಿ ಖಾಜಿ ನಜೀರ್ ತಿಳಿಸಿದ್ದಾರೆ. ಈ ಮೀನುಗಾರರನ್ನು ಮೊದಲು ಲಾಹೋರ್ಗೆ ಕಳಿಸ್ತಾರೆ, ನಂತರ ವಾಘಾ ಗಡಿ ಮೂಲಕ ಅವರನ್ನು ಭಾರತಕ್ಕೆ ಅಧಿಕಾರಿಗಳು ಹಸ್ತಾಂತರಿಸ್ತಾರೆ. ಸದ್ಯ ಈ ಮೀನುಗಾರರು ಲಾಂದಿ ಅನ್ನೋ ಜೈಲಿನಲ್ಲಿದ್ದಾರೆ, ಇಸ್ಲಾಮಾಬಾದ್ನ ಲಾಂದಿ ಅನ್ನೋ ಜೈಲಲ್ಲಿದ್ದಾರೆ. ಇಷ್ಟು ಮೀನುಗಾರರೊಂದಿಗೆ ವಾಪಸ್ಸಾಗಬೇಕಿದ್ದಂತಹ ಭಾರತೀಯ ನಾಗರಿಕ ಖೈದಿ ಜುಲ್ಫಿಕರ್ ಅನಾರೋಗ್ಯದಿಂದ, ಅಂದರೆ ಈ 199 ಮೀನುಗಾರರ ಜೊತೆಯಲ್ಲೇ ಮತ್ತೊಬ್ಬ ಭಾರತೀಯ ನಾಗರಿಕ ಜುಲ್ಫಿಕರ್ ಖೈದಿ ಅಂದರೆ ಜುಲ್ಫಿಕರ್ ಅನಾರೋಗ್ಯದಿಂದ ಅಲ್ಲೇ ಮೃತಪಟ್ಟಿರೋದು ಬೇಸರದ ಸಂಗತಿಯಾಗಿದೆ. ಆದರೆ ಲಾಂದಿ ಜೈಲಿನ ಅಧಿಕಾರಿಗಳ ಪ್ರಕಾರ ಭಾರತೀಯ ಖೈದಿ ಜುಲ್ಫಿಕರ್ ತೀವ್ರ ಜ್ವರ ಮತ್ತು ಎದೆನೋವಿನಿಂದ ಬಳಲುತ್ತಿದ್ದ. ಕಳೆದ ವಾರ ಈ ಖೈದಿಯ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು. ಆದ್ದರಿಂದ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದೀವಿ, ನಮ್ಮ ಕೈಲಾದ ಕರ್ತವ್ಯವನ್ನು ನಾವು ಮಾಡಿದ್ದೀವಿ, ನಾವು ಅವರನ್ನು ನಿರ್ಲಕ್ಷಿಸಲಿಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಬಟ್ ಏನೇ ಆಗಲಿ, 199 ಮೀನುಗಾರರು ಸೇಫಾಗಿ ಭಾರತಕ್ಕೆ ಮರಳಬೇಕು ಅನ್ನೋದು ನಮ್ಮೆಲ್ಲ ಭಾರತೀಯರ ಹಾರೈಕೆ. ವೀಕ್ಷಕರೇ, ಈ ನಿಟ್ಟಿನಲ್ಲಿ ಪಾಕಿಸ್ತಾನದ ನಿರ್ಧಾರ ನಾವೇನು ಶ್ಲಾಘಿಸಬೇಕಾಗಿಲ್ಲ, ನಮ್ಮವ್ರನ್ನ ವಾಪಸ್ ಕಳಿಸ್ತಾವ್ರ ಅಷ್ಟೇ. ಆದರೂ ಕೂಡ ನಮ್ಮವ್ರಿಗೆ ಯಾವುದೇ ತೊಂದರೆ ಆಗದೆ 199 ಜನ ಕೂಡ ಭಾರತಕ್ಕೆ ವಾಪಸ್ಸಾಗಲಿ ಅನ್ನೋದು ನಮ್ಮ ಆಶಯ. ನೀವು ಕೂಡ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.